ನನ್ನ ಪತಿಯ ಕಾಲೇಜಿಗೆ ಒಬ್ಬರು ಮತ್ತೊಂದು ಕಾಲೇಜಿನ ಪಿ ಟಿ ಮೇಸ್ಟ್ರು ಆಹ್ವಾನ ಮಾಡೋಕ್ಕೆ ಬಂದಿದ್ದಾರೆ ಅವರಿಗೆ ನನ್ನನ್ನು ಅವ್ರ ಕಾಲೇಜಿಗೆ ಅತಿಥಿಯಾಗಿ ಕರಿಬೇಕಿತ್ತು ಸರ್ ನಮಸ್ಕಾರ ಸರ್ ರೂಪಾಪ ನಮಸ್ಕಾರ ಏನು ಚೆನ್ನಾಗಿದ್ದೀರಾ ನರಸಿಂಹಯ್ಯನವ್ರೆ ಚೆನ್ನಾಗಿದ್ದೀವಿ ಸರ್ ಅದೇ ಸರ್ ಮತ್ತೆ ನಮ್ಮ ಸೆಕ್ರೆಟ್ರಿಗಳು ಹೇಳೋರೆ ಸರ್ ನಮ್ಮ ಕಾಲೇಜ್ ಡೇಗೆ ಮೇಡಮ್ ಅವ್ರನ್ನ ಬೇಕು ಕಕಂಬ ಅಂತ ಹೇಳೋರೆ ಸರ್ ಇವರು ಹೇಳಿದ್ರು ಇಲ್ಲಪ್ಪ ಅವಳು ಭಾಳ ಬಿಸಿ ಅದು ವರ್ಕಿಂಗ್ ಡೇಸ್ ಹಂಗೆ ಬರೋಕ್ಕಾಗಲ್ಲ ಏ ಅದೆಲ್ಲ ಆಗೋಕ್ಕಿಲ್ಲ ಸರ್ ಸೆಕ್ರೆಟ್ರಿಗಳು ಹೇಳೋರೆ ಒನ್ ಅವರ್ಗಾದರೂ ಮೇಡಮ್ ಅವ್ರಿಗೆ ಬೇಕೇ ಬೇಕಂತೆ ಬುಕ್ ಅಂತ ಹೇಳಿ ಇಲ್ಲಿ ಯಥಾರ್ಥವನ್ನು ನಾವು ತಗೋಬಾರ್ದು ಪಾಪ ಅವ್ರ ಅರ್ಥ ಬೇರೆ ಇತ್ತು ನಮಗೆ ಹಾಸ್ಯಗಳು ಇಂಥ ಹಾಸ್ಯೋತ್ಸವದಲ್ಲೇ ಸಿಗುತ್ತೆ ಜನವರಿ ಇಪ್ಪತ್ತಾರು ಷಡಕ್ಷರಿ ಅವರು ಮೈಸೂರಿನಲ್ಲೊಂದು ಹಾಸ್ಯೋತ್ಸವ ಮಾಡಿದರು ಮೂರುವರೆಗೆ ಶುರುವಾಗುವ ಹಾಸ್ಯೋತ್ಸವಕ್ಕೆ ಹನ್ನೊಂದುವರೆಯಿಂದ ಬಂದು ಜನ ತುಂಬ್ಕೊಂಬಿಟ್ಟಿದ್ದಾರೆ ಜಗನ್ಮೋಹನ ಪ್ಯಾಲೇಸಲ್ಲಿ ನಾವೆಲ್ಲ ಮೂರು ಗಂಟೆಗೆ ಹೋದ್ವಿ ಮೂರುವರೆ ಕಾರ್ಯಕ್ರಮ ಶುರುವಾಯಿತು ಹದಿನಾಲ್ಕು ಹದಿನೈದು ಜನ ನಾವು ಭಾಷಣಕಾರರು ವೇದಿಕೆ ಮೇಲೆ ಸತತವಾಗಿ ಆಗಲ್ಲ ಮಧ್ಯ ಮಧ್ಯೆ ಎದ್ದು ಆ ಕಡೆ ಕಾಫಿ ಕುಡಿಯೋಕ್ಕೋ ಬಾತ್ರೂಮ್ ಯೂಸ್ ಮಾಡೋಕ್ಕೋ ಎದ್ದು ಹೋಗ್ತಾ ಇದ್ವಿ ಒಂದು ಸಲ ಎದ್ದೋದೆ ಒಬ್ಬ ಹಳ್ಳಿಯವನು ಒಂದು ಪಂಚೆ ಉಟ್ಕೊಂಡಿದ್ದಾನೆ ಟವಲ್ ಹಾಕ್ಕೊಂಡಿದ್ದಾನೆ ಎಲಡಿಕೆ ಜಗಿತಿದ್ದಾನೆ ತಲೆಗಿಲೆ ಎಲ್ಲ ಕೆದರಿದೆ ನಮಸ್ಕಾರ ಅಂದ ನಮಸ್ಕಾರನಪ್ಪ ನೀವು ಏನೇ ಹೇಳಿ ಅವರೇ ನಿಮ್ಮದೇ ಮಜ ಆಲೂರ ಅಂತ ಯಾಕಪ್ಪ ಅಲ್ಲ ಯಾಕೆ ನನ್ನನ್ನು ಭಾಷಣ ಮಾಡಕ್ಕೆ ಕರೆದಿದ್ದಾರೆ ಅಂತಲ್ಲ ಹಂಗಲ್ಲ ಅವರೇ ನೀವು ಎದ್ದು ಬಂದರೆ ಯಾವ ನನ್ನ ಮಕ್ಳು ನಿಮ್ಮ ಸೀಟ್ ಮೇಲೆ ಕುತ್ಕೊಳಕ್ಕಿಲ್ಲ ಆಲೂರಾ ಅಂದ ನನಗೆ ಖುಷಿಯಾಯಿತು ಅಂದರೆ ಅವನೊಬ್ಬ ಗ್ರಾಮೀಣ ಜನ ಅವನಿಗೆ ನಗಬೇಕು ಅನ್ನೋಂಥ ಉತ್ಸಾಹ ಇದೆಯಲ್ಲ ಬಹಳ ಖುಷಿಯಾಯ್ತು ನನಗೆ ಯಾಕಪ್ಪ ನಿನಗೇನಾದರೂ ಸಮಸ್ಯೆ ಆಯಿತಾ ಸೀಟ್ ಸಿಕ್ಲಿಲ್ವಾ ಏ ಹನ್ನೊಂದು ಗಂಟೆಗೆ ಬಂದು ನಾನು ಕುಂತ್ಕೊಂಡಿದ್ದೀನಿ ಬಿಡಿ ಅದಲ್ಲ ಆದರೆ ಒತ್ತರೆಯಿಂದ ಕುಂತ್ಕೊಂಡಿದ್ದೆ ನೋಡಿ ಒಂದಕ್ಕೆ ಹೋಗವ ಅಂತ ಅನ್ನಿಸ್ತಿತ್ತು ಅಂತ ಸೀಟಿಂದ ಏಳ್ತಿನ ನಿಂತಿರೋ ಬೊಡಿ ಹಕ್ಕಳೆಲ್ಲ ನನ್ನ ಸೀಟ್ ಕಡೆಗೆ ಕೊಂಡು ಎಲ್ಲಿ ಬಂದ್ಬಿಡ್ತಾರೋ ಅಂತ ಭಯ ನನಗೆ ನನಗೆ ಅವನ ಆಸಕ್ತಿಗೆ ಬಹಳ ಖುಷಿ ಅನ್ನಿಸ್ತು ನಾ ಹೇಳಿದೆ ಏನು ಅರೇಂಜ್ ಮಾಡ್ಕೊಂಬಂದ್ಯಪ್ಪ ನೀನೇನು ಕಾಳಜಿ ಮಾಡಬೇಡ ಷಡಕ್ಷೇರಿ ಅವ್ರಿಗೆ ಕೇಳಿ ನಾನು ಒಂದು ಸ್ಪೆಷಲ್ ಚೇರ್ ಹಾಕಿಸ್ಕೊಡ್ತೀನಿ ಯಾ ನಾನೆಲ್ಲ ವ್ಯವಸ್ಥೆ ಮಾಡ್ಕೊಂಡೆ ಬುಡಿ ಹಂಗಾದ್ರೆ ಏನು ಮಾಡ್ಕೊಂಬಂದ್ಯಪ್ಪ ಆ ಬುಡಿ ಆಯ್ಕೆಲ್ಲ ನೋಡ್ತಿದ್ರು ನೋಡಿ ನೋಡ ಹಂಗೆ ನಾನು ಸೀಟ್ ಮೇಲೆ ಮೂರು ಸಲ ಅಡಿಕೆಲ್ಲ ಉಗ್ದು ಬಂದಿದ್ದೀನಿ ಯಾವ ನನ್ನ ಮಕ್ಳು ಕೂತ್ಕೊಳ್ಳೋಕ್ಕಿಲ್ಲ